ಒಂದಷ್ಟು ಮಾತುಕತೆ ನಡೀತಿದೆ, ಪಾಸಿಟಿವ್ ಆಗಿ ಮಾತುಕತೆ ನಡೀತಿದೆ. ಅಂದ್ರೆ ಹೊಸಬರು ಅಂತ ಬಂದಾಗ ಒಂದ್ ಸ್ವಲ್ಪ ಥಿಯೇಟರ್ ಅಲ್ಲಿ ರಿಲೀಸ್ ಮಾಡಿ ನಾನು ಓಪನ್ ಆಗಿ ಮಾತಾಡ್ತಾ ಇದ್ದೀನಿ ಸರ್, ನನಗೆ ಫಿಲ್ಟರ್ ಇಟ್ಕೊಂಡು ಮಾತಾಡಕ್ ಬರಲ್ಲ, ಅದೇ ಪ್ರಾಬ್ಲಮ್ ಆಗದ್ ನಂದು. ಕೇಳಿದ ಪ್ರಶ್ನೆಗಳಿಗೆ ಡೈರೆಕ್ಟ್ ಆಗಿ ಉತ್ತರ ಕೊಟ್ಟಿರ್ತೀನಿ. ಒಂದಷ್ಟು ಚಾನಲ್ಗಳಿಗೆ ಅಪ್ರೋಚ್ ಮಾಡಿ, ಎಲ್ಲ ಚಾನಲ್ಗಳಿಗೆ ಅಪ್ರೋಚ್ ಮಾಡಿದ್ವಿ. ಒಂದು ಎರಡು ಮೂರು ಚಾನಲ್ ಪಾಸಿಟಿವ್ ಆಗಿದ್ದಾರೆ, ಒಂದು ಎರಡು ಮೂರು ಡಿಜಿಟಲ್ ಪ್ಲಾಟ್ಫಾರ್ಮ್ಗಳಲ್ಲಿ ತುಂಬಾ ಪಾಸಿಟಿವ್ ಆಗಿ ಒಂದು ಐದಾರು ಮೇಲ್ನ ಹಂತಕ್ಕೆ ಬಂದು ನಿಂತಿದೆ. ಇನ್ ಜಸ್ಟ್ ಒಂದು ಮೇಲ್ ದೂರದಲ್ಲಿದ್ದೀವಿ ಕನ್ಫರ್ಮೇಶನ್ಗೆ, ಅಮೆಝಾನ್ ಜೊತೆ ಆಗಿರಲಿ, ಬೇರೆ ಒಂದೆರಡು ಮೂರು ಪ್ಲಾಟ್ಫಾರ್ಮ್ಗಳ ಜೊತೆಗೆ. ಸೊ ಐ ಆಮ್ ವೆರಿ ಶ್ಯೂರ್ ಕಾನ್ಫಿಡೆಂಟ್ ಈ ಸಿನಿಮಾ ರಿಲೀಸ್ ಆದ್ಮೇಲೆ ನಾನಿವಾಗ ಅವ್ರನ್ನ ಕೇಳ್ತಿದ್ರೆ ಅವ್ರು ನನ್ನ ಕೇಳೋ ಥರ ಆಗತ್ತೆ ಅನ್ನೋಂತ ಒಂದು ಸ್ಟ್ರಾಂಗ್ ಮೆಸೇಜ್ ಕಂಟೆಂಟ್ ಇರುವಂತ ಸಿನಿಮಾ ಮೆಹಬೂಬ. ಎಸ್ ಸರ್, ಎಸ್ ಸರ್, ನಾನು ಭೇಟಿ ಮಾಡಿದ್ದೀನಿ ಸರ್, ಅವರ ಹೀರೋಯಿನ್ ಭೇಟಿ ಮಾಡಿದ್ದೀನಿ. ಅವರು ಪೊನ್ನಾನಿಯಲ್ಲಿ ಈಗ ಒಂದು ಟೀಚರ್ ಆಗಿ ಕೆಲಸ ಮಾಡ್ತಿದ್ದಾರೆ, ಪೊನ್ನಾನಿ ಅನ್ನೋ ಒಂದು ಊರಲ್ಲಿ, ಕೇರಳದಲ್ಲಿ. ಸೊ ಅವರನ್ನ ಭೇಟಿ ಮಾಡಿ ಅವ್ರ ಹತ್ರ ಒಂದಷ್ಟು ಮಾತುಕತೆಗಳನ್ನ ಮಾಡಿ ತಿಳ್ಕೊಂಡು ಬಂದರು ಅಂತ. ನಾನು ಭೇಟಿ ಆಗಿದ್ದೀನಿ ಸರ್ ಅವ್ರನ್ನ. ಸರ್ ಹೀರೋಯಿನ್ ಅವರು ಪಾಪ ಅವರು ಮೊದಲೇ ಶೆಡ್ಯೂಲ್ ಮಾಡಿ ಹೇಳಿದ್ರು ನಮಗೆ ಈ ಟೈಮ್ ನಾವು ಅಲೋ ಇಲ್ಲ ಅಂತ. ನಾವು ಇದನ್ನು 7 ಅಥವಾ 8 ತಾರೀಕು ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಸೊ ಅವರು 7 ತಾರೀಕು ಕಾಶ್ಮೀರ್ ಶೂಟ್ ಇದೆ ಅಂತೆಲ್ಲ ಹೋಗಿದ್ದಾರೆ ಪಾಪ ಅವರು. ಬಟ್ ನಾವು 9ಕ್ಕೆ ಏನಕ್ಕೆ ಮಾಡಿದ್ರು, ಇನ್ನೂ ಒಂದಷ್ಟು ಸಿನಿಮಾಗಳು ರಿಲೀಸ್ಗೆ ಇದ್ದಿದ್ದರಿಂದ ನಾವು ಕಳೆದೋಗಬಾರ್ದು ಅನ್ನೋ ಕಾರಣಕ್ಕೆ, ಒಂದು ಸ್ವಲ್ಪ ಗುರುತಿಸ್ಕೊಳ್ಳೋದು ಅಂತ ಕಾರಣಕ್ಕೆ ಇವತ್ತಿನ ಪ್ರೆಸ್ ಮೀಟ್ನ ಇಟ್ಕೊಂಡ್ವಿ ಸರ್. ಸೊ ಹಂಗಾಗಿ ಅವರ ಅನುಪಸ್ಥಿತಿ ಇದೆ ಅಷ್ಟೇ. ಇಫ್ ನಾಟ್ ಶಿ ಇಸ್ ವೆರಿ ಸಪೋರ್ಟಿವ್. ನಮ್ಮ ಎಲ್ಲ ಸಿನಿಮಾದ ಆ್ಯಕ್ಟರ್ಗಳು ಟೆಕ್ನಿಷಿಯನ್ಗಳು ತುಂಬ ಸಪೋರ್ಟಿವ್ ಆಗಿ ಸಿನಿಮಾಗೋಸ್ಕರ ಹಗಲು ರಾತ್ರಿ ದುಡಿದಿದ್ದಾರೆ. ಪಾಪ ನಮ್ಮ ಡೈರೆಕ್ಷನ್ ಟೀಮು ಹೋಗಲಿ, ಕ್ಯಾಮ್ರಾಮ್ಯಾನ್ ಅವರಾಗಿರಲಿ, ರಾತ್ರಿ ಎಲ್ಲ ಡಿಎಲ್ಲಿ ಕೂತ್ಕೊಂಡಿದ್ರು, ರಾತ್ರಿ ಎಲ್ಲ ಮೀಡಿಯಾ ಇದರಲ್ಲಿ ಕೂತ್ಕೊಂಡು ರೆಂಡ್ರಿಂಗ್ ಮಾಡಿ ಎಲ್ಲ ಮಾಡಿಸ್ಬಿಟ್ಟು ಬೆಳಗ್ಗೆ 6:30 ಹಾರ್ಡ್ ಡಿಸ್ಕ್ ಫಸ್ಟ್ ಕಾಪಿಲಿ ಎತ್ಕೊಂಡ್ಬಂದು ಅಲ್ಲಿಂದ ಇಲ್ಲಿ ಕಂಟಿನ್ಯೂ ಮಾಡಿದ್ದಾರೆ. ಸೊ ಎಸ್ ಕಂಟಿನ್ಯೂ ಮಾಡಿದ್ದಾರೆ. ಸೊ ನಾನು ರಾತ್ರಿ ಒಂದಷ್ಟು ಬೆಂಗಳೂರಲ್ಲಿ ನಡೀತಾರೆ ಎಲ್ಲ ಶೋ, ರಾತ್ರಿ ಹಬ್ಬಗಳಿಗೆ ಹೋಗಿ ಒಂದೆರಡು ಕಡೆ ಡೊಳ್ಳು ಕುಣಿತಾಂಡ ಮಾಡಿದ್ವಿ, ಅದು ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕಿದ್ವಿ, ಚೆನ್ನಾಗಿ ವೈರಲ್ ಆಗ್ತಾ ಇದ್ದದ್ದು. ಸೊ ಈ ಥರ ಎಲ್ಲ ಥರದ ರಾಕ್ಷಸ ಪ್ರಯತ್ನ ಮಾಡ್ತಾ ಇದ್ವಿ ಪ್ರಮೋಟ್ ಮಾಡೋದಕ್ಕೆ ಸರ್. ಸರಿ ಸರ್, ತುಂಬ ಅಂದರೆ ತುಂಬಾನೇ ಮುಖ್ಯ ಆಗುತ್ತೆ ಸರ್, ಯಾಕಂದ್ರೆ ನಾನು ಮೆಹಬೂಬ ಅನ್ನೋ ಒಂದು ಕಥೆನ ಮಾಡಬೇಕು ಅಂತ ಅಂದ್ಕೊಂಡಾಗ ಈಗಾಗಲೇ ನಮಗೆ ಟ್ರೈಲರಲ್ಲೇ ಗೊತ್ತಾಯಿತು ಹೀರೋಯಿನ್ ಈಸ್ ಎಲ್ಡರ್ ದನ್ ದ ಹೀರೋ ಅನ್ನೋದೊಂದು ಟ್ರೈಲರ್ಲಿ ಬಿಟ್ಕೊಟ್ಟಿದ್ವಿ ಅದನ್ನು ಆ್ಯಕ್ಚುಲಿ. ಸೊ ನಿಮಗೆ ಜವಾಬ್ದಾರಿಗಳು ಕಮ್ಮಿ ಇರುತ್ತೆ, ವಯಸ್ಸಲ್ಲಿ ಚಿಕ್ಕವನಾಗಿರೋದ್ರಿಂದ ಜವಾಬ್ದಾರಿಗಳು ಕಮ್ಮಿ ಇರುತ್ತೆ. ಸೊ ನಾನು ಆ್ಯಕ್ಟಿಂಗ್ ಒಂದು ಸ್ವಲ್ಪ ಕಮ್ಮಿ ಮಾಡಿದ್ರೆ ನಡೀತಾ ಇಲ್ಲ ಅನ್ನೋ ಕಾರಣಕ್ಕೆ ಇಂಥ ಒಂದು ಕಥೆನ ನಾವು ಎತ್ಕೊಂಡಿದ್ವಿ. ಬಿಕಾಸ್ ನಾನು ಒಬ್ಬನೇ ಸರ್ ಈ ಸಿನಿಮಾದಲ್ಲಿ ಫ್ರೆಶರ್ ಅಂತಿರೋಂಥದ್ದು, ಉಳಿದ ಎಲ್ಲ ಘಟಾನುಘಟಿಗಳಿದ್ದಾರೆ, ಸುಮಾರು 100-150 ಸಿನಿಮಾಗಳು ಮಾಡಿರೋರು, 15-20 ಸಿನಿಮಾಗಳು ಮಾಡಿರೋರಿಗಾದ್ರಿಂದ ನನಗಿದು ತುಂಬ ಚಾಲೆಂಜಿಂಗ್ ಆಗಿತ್ತು. ಆ್ಯಂಡ್ ಇವ್ ನಾನೇ ಬಂಡವಾಳ ಆಗ್ತಾ ಇರೋದ್ರಿಂದ ಒಂದು 2 ಫೈಟು ಎಂಟ್ರಿ ಫುಲ್ ಬಿ ನನ್ನ ಫ್ರೆಂಡ್ ಯಾರೋ ನನ್ನ ಸಿನಿಮಾ ತೋರಿಸಿದ್ರು, ಅವ್ರು ಅದನ್ನೇ ಕೇಳಿದ್ರು, ಯಾಕೋ ಎಂಟ್ರಿ ಹೆಂಗಿರ್ಬೇಕು, ಹಂಗೆ ಬಂದರೆ ಗಾಳಿಯಲ್ಲಿ ಕೋಟ್ ಆಡ್ತಿರ್ಬೇಕು, ಧೂಳು ಬೀಳ್ಬೇಕು, ಹಂಗೆ ಬರ್ಬೇಕು, ನೀನು ಹಿಂಗೆ ಬಂದೆ ಅಂದರೆ. ಬಟ್ ನಾನು ಅನ್ಕೊತಾ ಇರೋದು ನಮ್ಮ ಸ್ನೇಹಿತರಿಗೆ ಅದು ಕರೆಕ್ಟ್, ಬಟ್ ನಾವು ಸಿನಿಮಾ ಮಾಡ್ತಾ ಇರೋದು ಕರ್ನಾಟಕದ 8 ಕೋಟಿ ಆಡಿಯನ್ಸ್ಗೆ. ಸೊ ಇವರುಗಳಿಗೆ ಒಬ್ಬ ಹೊಸಬ ಕನೆಕ್ಟ್ ಆಗಬೇಕಂದ್ರೆ ಕಂಟೆಂಟ್ ಮುಖಾಂತರನೇ ಕಾರಣ ಕನೆಕ್ಟ್ ಆಗಬೇಕು. ಈ ಸಿನಿಮಾಗೆ ನಾನು ಹೀರೋ ಅಲ್ಲ ಸರ್, ಈ ಸಿನಿಮಾಗೆ ಹೀರೋನೇ ಕಂಟೆಂಟ್. ಅದ್ಭುತವಾದ ಸಂದೇಶವನ್ನು ತಾರೋಂಥದ್ದು, ಏಕತೆ ಬಗ್ಗೆ ಮಾತಾಡೋದು, ಸಾಮರಸ್ಯದ ಬಗ್ಗೆ ಮಾತಾಡೋದು, ಈಕ್ವಾಲಿಟಿ ಬಗ್ಗೆ ಮಾತಾಡೋವಂಥದ್ದು, ಇವೆಲ್ಲವನ್ನು ಮಾತಾಡೋವಂಥ ಸಿನಿಮಾ ಮೆಹಬೂಬ. ಆ್ಯಂಡ್ ರೈತರಿಗೂ ಇದ್ರ ಕನೆಕ್ಷನ್ ಇದೆ, ಯಾಕಂದರೆ ನಮ್ಮ ಈ ಹೀರೋಯಿನ್ ಪಾತ್ರ ಮಾಡ್ತಿರೋವಂಥವ್ರು ನಮ್ಮ ಸಿನಿಮಾದಲ್ಲಿ PhD ಇನ್ ಅಗ್ರಿಕಲ್ಚರ್ ಮಾಡ್ತಿರ್ತಾರೆ, PhD ಸ್ಟೂಡೆಂಟ್ ಆಗಿರ್ತಾರೆ. ಸೊ ಆ ಒಂದು ನಮ್ಮ ಅಗ್ರಿಕಲ್ಚರ್ ಫ್ಲೇವರ್ನ ಅಗ್ರಿಕಲ್ಚರ್ ಕಾಲೇಜಿಗೆ ಸ್ಟೂಡೆಂಟ್ಸ್ ತುಂಬ ಇಷ್ಟಪಡೋವಂಥ ಒಂದು ಕಥೆನೂ ಇದಾಗಿರುತ್ತೆ.